ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಲಕ್ಷ್ಮೀ ಪ್ರಸನ್ನ ಅಂತ. ನಾನು ಆ್ಯಕ್ಚುಲಿ ತುಮಕೂರು ರೂರಲ್ ತಾಲೂಕು ಬೆಟ್ ಸಿತ್ಕಲ್ ಅನ್ನೋ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಪ್ರಜಾಕೀಯ ಅನ್ನೋದು ನಾನು ತುಂಬ ಕೇಳ್ತಾ ಇದ್ದೀವಿ ಎಲ್ಲ ಕಡೆ. ನಾನು ಕೂಡ ಅನಾಲೈಸ್ ಮಾಡಿದೆ, ತುಂಬ ಓದಿದೆ ಇದ್ರ ಬಗ್ಗೆ. ಅವರ ವೆಬ್ಸೈಟ್ ಇದೆ ಪ್ರಜಾಕೀಯ .org ಅಂತ, ಜೊತೆಗೆ ಅಪ್ಲಿಕೇಶನಲ್ಲೂ ಕೂಡ ನೋಡಿದೆ. ಈ ವಿಚಾರಗಳು ನಿಜವಾಗ್ಲೂ ಕೂಡ ಮುಂಚೆನೆ ಯಾಕೆ ಈ ಥರ ಬರಲಿಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು. ಯಾಕೆ ಅಂತಂದರೆ, ನಾವು ಓದಿರೋ ಒಂದು ಪ್ರಜಾಪ್ರಭುತ್ವ ಅನ್ನೋ ಕಾನ್ಸೆಪ್ಟ್ನ ಪ್ರಕಾರ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಕಡೆ ಪ್ರಜೆ ಇನ್ವಾಲ್ವ್ ಆಗಬೇಕು, ಆಯಿತಾ? ಬಟ್ ಇಲ್ಲೇನಾಗ್ಬಿಟ್ಟಿದೆ, ಕೆಲವೊಂದು ಸರ್ಟೈನ್ ನಂಬರ್ ಆಫ್ ಪೀಪಲ್ ಮಾತ್ರ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗಾಗಿ ಈ ಪ್ರಜಾಕೀಯದಲ್ಲಿ ಪ್ರತಿ ಪ್ರಜಾಪ್ರಭುತ್ವದ ಒಂದು ಕಾನ್ಸೆಪ್ಟನ್ನು ಕೂಡ ಇನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೊಂದು ಪಾಲಿಸಿ ಡ್ರಿವನ್ ಪಕ್ಷ, ಮತ್ತು ವಿಚಾರ ಇಟ್ಕೊಂಡು ಬಂದಿರೋವಂಥ ಒಂದು ಪಕ್ಷ ಆಗಿದೆ. ಸೊ ಅದು ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿತು. ಇಲ್ಲಿ ಏನಪ್ಪ ಅಂತಂದರೆ, ಪ್ರತಿಯೊಂದು ಹಂತದಲ್ಲೂ ಪ್ರಜೆಗಳನ್ನ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಡೆಫಿನೆಟ್ಲಿ ಆಗಬೇಕಾಗಿರುವಂಥ ವಿಚಾರ, ಯಾಕೆಂದರೆ ತುಂಬ ಜನ ಏನಾದರೂ ಒಂದು ತುಂಬ ಜನದ ಅಭಿಪ್ರಾಯ ತಗೊಂಡಾಗ ಅದು ತುಂಬ ಮಿರಾಕಲ್ಸ್ ಆಗುತ್ತೆ, ಆಯಿತಾ? ಸೊ ಅದೇ ಥರ ನಾನು ಒಬ್ಬ ವೋಟರಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ನನಗೆ ಬೇಕಾಗಿರೋದು ಇಷ್ಟೇ. ಈಗ ನನ್ನ ಹಣ, ನಾನೇನು ಟ್ಯಾಕ್ಸ್ ಮನಿ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಕಟ್ಬೋದು, ಅದಕ್ಕೆ ನನಗೆ ಲೆಕ್ಕ ಕೊಡುವಂಥ ಒಬ್ಬ ಕೆಲಸಗಾರ ಬೇಕು, ಆಯಿತಾ? MLA ಇರ್ಬೋದು, MP ಇರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಇರ್ಬೋದು, ಇಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಯಾರೇ ಇರ್ಬೋದು. ಸೊ ಅದಕ್ಕೆ ಲೆಕ್ಕ ಕೊಟ್ಟು ನಮ್ಮನ್ನು ಕೇಳಿ ನಮ್ಮ ನಿರ್ಧಾರದಂತೆ ಅವನು ಕೆಲಸ ಮಾಡಬೇಕು. ಯಾಕೆಂತಂದರೆ ಅವನಿಗೆ ಫ್ರೀಯಾಗಿ ಕೆಲಸ ಮಾಡಲ್ಲ, ಅವ್ನಿಗೆ ಎಲ್ಲ ಫೆಸಿಲಿಟಿ ಕೊಟ್ಟಿರ್ತೀವಿ. ಕೊಟ್ಟರೂ ಕೂಡ ಈಗ ಮತ್ತೆ ಅವನ ಅಣ್ಣ ಅಪ್ಪ ಅಂತ ನಾವು ಕೈ ಮುಗಿಬೇಕಲ್ವಾ? ಸೊ ಇದೆಲ್ಲ ಇದನ್ನೆಲ್ಲ ಸೈಡ್ಗಿಟ್ಬಿಟ್ಟು ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಿರೋದ್ರಿಂದ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಾನು ತುಂಬ ಹೆಮ್ಮೆ ಪಡ್ತೀನಿ ಈ ಪ್ರಜಾಕೀಯ ವಿಚಾರನ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.